ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ಒಂದು ಅವಧಿಯಲ್ಲಿ ತರಗತಿಯಲ್ಲಿ ನೋಡ್ತಾ ಇದ್ವಿ ಗದ್ಯ ಭಾಗ ಪದ್ಯ ಭಾಗ ಇವೆಲ್ಲ ನೋಡ್ತಾ ಬಂದಿದ್ವಿ. ಈಗ ಪಠ್ಯ ಪೂರಕ ಅಧ್ಯಯನದಲ್ಲಿರ್ತಕ್ಕಂತಹ ಎರಡನೆಯ ಒಂದು ಪೂರಕ ಒಂದು ಪದ್ಯ ಯಾವುದು ಅಂತ ಕೇಳಿದ್ರೆ ವಸಂತ ಮುಖ ತೋರಲಿಲ್ಲ. ಈ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ಸಂಪೂರ್ಣವಾದ ಸವಿವಾರವಾಗಿರ್ತಕ್ಕಂತಹ ಒಂದು ಅರ್ಥವನ್ನ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಡಾಕ್ಟರ್ ವಿಜಯಶ್ರೀ ಸಬರದವರು ಬರೆದಿರ್ತಕ್ಕಂತಹ ಇದೊಂದು ಪದ್ಯ ವಸಂತ ಮುಖ ತೋರಲಿಲ್ಲ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಗೊತ್ತಿದೆ ವಸಂತ ಅಂತಂದ್ರೆ ಅದೊಂದು ಸಮೃದ್ಧಿಯ ಕಾಲ, ಶುಭ ಕಾಲ ಅಂತ ಹೇಳ್ತೀವಿ. ಅದೊಂದು ಅಭಿವೃದ್ಧಿಯ ಕಾಲ, ಎಲ್ಲರಿಗೂ ಸಂತಸವನ್ನ ನೀಡುವಂತಹ ಒಂದು ಸಮಯ ಸಂದರ್ಭ ಆ ಕಾಲ ಯಾವುದು ವಸಂತ ಕಾಲ ಅಂತ ನಾವು ಹೇಳ್ತಿದ್ವಿ. ಹಾಗಾಗಿ ಆ ವಸಂತ ಕಾಲ ತೋರಲಿಲ್ಲ ಅನ್ನುವಂತಹ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. ನೋಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯವನ್ನು ಕೂಡ ನಾವು ಮಾಡಲೇಬೇಕಾಗ್ತದ, ಅದನ್ನ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಡಾಕ್ಟರ್ ವಿಜಯಶ್ರೀ ಸಬರದ ಅವರು ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯಿತ್ರಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಬಂಡಾಯ ಮತ್ತು ದಲಿತ ಸಾಹಿತ್ಯ ಅಂತ ಬರ್ತದೆ ವಿದ್ಯಾರ್ಥಿಗಳೇ. ಆ ದಲಿತ ವರ್ಗದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಮಹನೀಯರು ಕೂಡ ಏನಪ್ಪ ಅಂದ್ರೆ ಸಾಹಿತ್ಯದ ಮೂಲಕ ಹೋರಾಟವನ್ನ ಮಾಡಿ ತಮ್ಮ ಒಂದು ಹಕ್ಕುಗಳನ್ನ ಪಡೆದುಕೊಂಡಿರ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಈ ವಿಜಯಶ್ರೀ ಸಬರದವರು ಕೂಡ ಒಬ್ರು. ಇವರು 1957ರಲ್ಲಿ ಬೀದರ್ನಲ್ಲಿ ಜನಿಸಿದರು. ಇವರು ಬರೆದಿರ್ತಕ್ಕಂತಹ ನಾಟಕಗಳು ಕೂಡ ಇದಾವೆ, ಕವನ ಸಂಕಲನಗಳು ಕೂಡ ಇದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಾಟಕಗಳು ಯಾವಂತ ಕೇಳಿದ್ರೆ ಉರಿಲಿಂಗ, ಹೂವಿನ ತೀರನೇರಿ ಅಂತಕ್ಕಂತಹ ಒಂದು ಪ್ರಮುಖ ನಾಟಕಗಳನ್ನು ಬರೆದಿದ್ದಾರೆ. ಯಾವ್ಯಾವು? ಉರಿಲಿಂಗ, ಹೂವಿನ ತೀರನೇರಿ ಅಂತಕ್ಕಂತಹ ಪ್ರಮುಖ ನಾಟಕಗಳು. ಅದೇ ರೀತಿಯಾಗಿ ಇನ್ನು ಏನಪ್ಪ ಅಂತಂದ್ರೆ ವಿಮರ್ಶಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಯಾವ ಅಂತ ಕೇಳಿದ್ರೆ ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಅಂತಕ್ಕಂತಹ ಒಂದು ವಿಮರ್ಶಾ ಕೃತಿಗಳನ್ನ ಅವರು ಬರೆದಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಕವನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕವನ ಸಂಕಲನಗಳನ್ನ ನೋಡೋದಾದ್ರೆ ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನ ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಷ್ಟೆಲ್ಲ ಸಾಹಿತ್ಯವನ್ನ ಕವನ ಸಂಕಲನ ಬರೆದಿದ್ದಕ್ಕಾಗಿ ಸಾಕಷ್ಟು ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದರಲ್ಲಿ ರತ್ನಮ್ಮ ಹೆಗಡೆ ಅಂತಕ್ಕಂತಹ ಒಂದು ಬಹುಮಾನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅತ್ತಿಮಬ್ಬೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಇವರು ಪುರಸ್ಕೃತರಾಗಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಸಿಂಡಿಕೇಟ್ ಬ್ಯಾಂಕ್ನ ಒಂದು ಸದಸ್ಯರಾಗಿ, ಧಾರವಾಡದ ಕಲಾ ನಿಕಾಯದ ಡೀನ್ ಅಂದ್ರೆ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರಸ್ತುತ ಈ ಮಹಿಳಾ ವಿಶ್ವವಿದ್ಯಾಲಯ ವಿಸ್ತರಣಾ ಕೇಂದ್ರ ಮಂಡ್ಯ, ಇಲ್ಲಿ ಇವರು ವಿಶೇಷ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಈ ಒಂದು ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪದ್ಯ ಭಾಗವನ್ನ ಮುಗಿಲ ಮಲ್ಲಿಗೆ ಎಂಬ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ಪ್ರಸ್ತುತ ತಮ್ಮ ಪಠ್ಯ ಪುಸ್ತಕದಲ್ಲಿ ಈ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಅದರ ಸರಳಾನುವಾದವನ್ನ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಈ ಪದ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ಆಶಯ ಭಾವ ಏನೊಳಗೊಂಡಿದೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಮಹಿಳೆ ಶೋಷಣೆ ಎಂಬುದು ಅದು ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಭ್ರೂಣದಿಂದಲೇ ಕೂಡ ಮಹಿಳಾ ಶೋಷಣೆ ಪ್ರಾರಂಭವಾಗಿಬಿಟ್ಟಿದೆ. ಹಾಗಾಗಿ ಅದು ಅವಳ ಬಾಲ್ಯ, ಯೌವನ, ಮೂಪು ಎಲ್ಲವನ್ನ ಆಕ್ರಮಿಸಿಕೊಂಡಿರುವಂತಹ ಒಂದು ಸಮಯ. ಹಾಗಾಗಿ ಇಲ್ಲಿ ಬಡವರಿರಬಹುದು, ಶ್ರಮಿಕರಿರಬಹುದು, ಕಷ್ಟಪಟ್ಟು ದುಡಿಯುವಂತಹ ವರ್ಗ ಇರಬಹುದು, ಹಾಗಾಗಿ ಅವರೆಲ್ಲರಿಗೂ ಕೂಡ ಸರಿಯಾದಂತಹ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಅವರ ಬದುಕು ಕೂಡ ಹಸನಾಗಿಲ್ಲ ಅಂದ್ರೆ ಸಂತೋಷ ಭರಿತವಾದಂತಹ ಜೀವನ ಅವರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಎಲ್ಲರಿಗೂ ಕೂಡ ಒಳಿತಾಗುತ್ತದೆ ಎನ್ನುವಂತಹ ಮಾತನ್ನ ಇಲ್ಲಿ ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದವರು ಹೇಳ್ತಾ ಇದ್ದಾರೆ.
ವಿದ್ಯಾರ್ಥಿಗಳೆ ಶೋಷಿತ ವರ್ಗದಲ್ಲಿರ್ತಕ್ಕಂತಹ ಶೋಷಿತ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಆ ಬಡ ಹೆಣ್ಣು ಮಗಳ ಒಂದು ಪರಿಸ್ಥಿತಿಯ ಮನದಾಳದ ಮಾತನ್ನ ಮತ್ತು ಆ ಒಂದು ಬಡ ಹೆಣ್ಣು ಮಗಳ ಒಂದು ಸಾಮಾಜಿಕ ಅಸಮಾನತೆಯ ಬಗ್ಗೆ ಇರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ಇಲ್ಲಿ ನಮಗೆ ಬಹಳ ಸರಳ ಸುಂದರವಾಗಿರ್ತಕ್ಕಂತಹ ಮಾತುಗಳಿಂದ ತಿಳಿಸಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಈಗ ಅದನ್ನ ನೋಡ್ತಾ ಹೋಗೋಣ ನಾವು. ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನತುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಎಳೆಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ನೋಡ್ರಿ, ಒಳಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ನೋಡಿ ಎಷ್ಟು ಸುಂದರವಾದಂತಹ ಮಾತುಗಳಿಂದ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ, ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ನೋಡಿ ಇಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ಅದರ ಸ್ಥಳಾನುವಾದವನ್ನ ನಾವು ನೋಡೋಣ ವಿದ್ಯಾರ್ಥಿಗಳೇ. ಒಡೆಯನ ಅಂಗಳದಲ್ಲಿ ಅಂದ್ರೆ ಆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಆ ಚಿಕ್ಕದಾದ ಮಗು, ಬಾಲ್ಯದಲ್ಲಿರ್ತಕ್ಕಂತಹ ಮಗು ಏನಿದೆಯಲ್ಲ, ಅದು ಒಬ್ಬರ ಒಡೆಯನ ಮನೆಯಲ್ಲಿ ಮುಸಿರೆ ತಿಕ್ಕಲಿಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಇರ್ತಾಳ. ಹಾಗಾಗಿ ಆ ಹುಡುಗಿಯ ಒಂದು ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗ್ತವೆ. ಇಲ್ಲಿ ಕವಿಯಿತ್ರು ಕೂಡ ಏನಪ್ಪಾ ಅಂದ್ರ ಹೋಲಿಕೆ ಮಾಡಿ ಹೇಳಿದ್ದಾರೆ. ಹಾಗಾಗಿ ಆ ಪೋರಿ, ಆ ಹುಡುಗಿ ಆ ಒಡೆಯನ ಮನೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಹೊರಗೆ ಬಂದ್ರೆ ಆ ಒಡೆಯನ ಅಂಗಳದಲ್ಲಿ ನೋಡ್ರಿ ಮಾವಿನ ಮರಗಳು ಮೈ ತುಂಬಿ ನಿಂತುಕೊಂಡಿವೆ. ಆ ಮಾವಿನ ಮರಗಳಲ್ಲಿ ಅತಿ ಸಂಭ್ರಮದಿಂದ ಸಂತೋಷದಿಂದ ಹಲವಾರು ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದ್ದಾವೆ. ಹಾಗಾಗಿ ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಆ ಮಾವಿನ ಮರದಲ್ಲಿ ರೆಕ್ಕೆ ಬಿಚ್ಚಿ ಹಾರತಕ್ಕಂತಹ ಹಕ್ಕಿಗಳನ್ನ ಕಂಡು, ಮನದುಂಬಿ ಹಾಡುವ ಕೋಗಿಲೆಗಳು, ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಹಕ್ಕಿಗಳು ಬಂದಿರ್ತಾವ ಅಲ್ಲಿ, ಅವು ಎಷ್ಟು ಸಂತೋಷದಿಂದ ತಮ್ಮ ರಾಗದ ಮೂಲಕ ಆ ಕೂಗ್ತಾ ಇರ್ತಾವ, ಅಂತ ಕೋಗಿಲೆಗಳನ್ನ ಕಂಡು ಕಡಲುಕ್ಕಿ ಹರಿಯುವ ಸಂಭ್ರಮ ಎಳೆಗೆ. ನೋಡಿ ವಿದ್ಯಾರ್ಥಿಗಳೇ, ಈ ಭೂಮಿಗೆ ಆ ಕಡಲು ಉಕ್ಕಿ ಹರಿಯುವಂತಹ ಸಂಭ್ರಮ ಬಂದಂತಾಗಿದೆ. ಹಾಗಾಗಿ ಇಷ್ಟೆಲ್ಲ ಸಂಭ್ರಮ ಸಂತಸದಿರ್ತಕ್ಕಂತಹ ಕ್ಷಣವನ್ನ ನೋಡುವ ನೋಡಿ ಅದನ್ನ ಕರಗತ ಮಾಡಿಕೊಂಡು ಸಂತಸ ಪಡುವ ಸಂದರ್ಭದಲ್ಲಿ ಈ ಪುಟ್ಟ ಪೋರಿಗೆ ಇದಕ್ಕೇನಾಗಿದೆ ಎನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕವಿಯತ್ರಿಯವರು ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದೆ ನೋಡಿ, ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ನೋಡಿ ವಿದ್ಯಾರ್ಥಿಗಳೇ, ಆ ಒಡೆಯನ ಮನೆಯಲ್ಲಿರ್ತಕ್ಕಂತಹ ಒಳಗಿನ ಒಂದು ಸಂಭ್ರಮ ಬೇರೆ, ಹೊರಗಿನ ಸಂಭ್ರಮ ಬೇರೆ, ಇದೆಲ್ಲವನ್ನ ಆಕೆ ಗಮನಿಸ್ತಾ ಇದ್ಲು, ನೋಡ್ತಾ ಇದ್ಲು ಆ ಹುಡುಗಿ. ಹಾಗಾಗಿ ಆ ಒಳಗೆ ಹೋದರೆ ಅವರ ಒಡೆಯನ ಮಕ್ಕಳ ಮೈ ಮೇಲಿರ್ತಕ್ಕಂತಹ ಬಟ್ಟೆಯನ್ನ ನೋಡಿ, ಬಣ್ಣ ಬಣ್ಣದ ರಂಗು ರಂಗಾಗಿರ್ತಕ್ಕಂತಹ ಬಟ್ಟೆಗಳನ್ನ ನೋಡಿ ಮನಸ್ಸಿನಲ್ಲಿ ಎಲ್ಲೋ ಅಸಮಾಧಾನ ಉಂಟಾಗ್ತದ ವಿದ್ಯಾರ್ಥಿಗಳೇ ಆ ಪೋರಿಗೆ. ಹಾಗಾಗಿ ಚಿತ್ತಾರ ಬಿಡಿಸಿದ ನವಿಲು, ಚಿತ್ತಾರವೇ ಚಿತ್ರಿಸಿದ್ದು, ನವಿಲಿನ ಹಾಗೆ ಚಿತ್ತಾರವನ್ನ ಬಿಡಿಸಿರ್ತಕ್ಕಂತಹ ಬಟ್ಟೆಯನ್ನ ನೋಡ್ತಾ ಇದ್ದಾಳೆ. ಹಾಗಾಗಿ ಹೊರಗೆ ಇವಳು ನೋಡ್ರಿ ಹಾಲುಗಲ್ಲದ ಹಸುಳೆ, ಆ ಚಿಕ್ಕದಾದ ಆ ಹುಡುಗಿ ನೋಡ್ರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಒಳಗಡೆ ಎಲ್ಲರೂ ಕೂಡ ಸಂಭ್ರಮ ಸಂತಸದಿಂದ ಇದ್ದರೆ ಈಕೆ ಹೊರಗಡೆ ಮುಸುರೆಯನ್ನು ತಿಕ್ಕುತ್ತಿದ್ದಾಳೆ. ಅದಕ್ಕಾಗಿ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಕವಿಯತ್ರಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ. ನೋಡ್ರಿ ಆ ಏನಾದ್ರೂ ಕೂಡ ಹಬ್ಬ ಹರಿದಿನ ಬಂದಾಗ ನಾವೇನಪ್ಪಾ ಅಂತಂದ್ರೆ ಮನೆಯನ್ನೆಲ್ಲ ಅಲಂಕಾರವನ್ನ ಮಾಡಿರ್ತೀವಿ. ಅಲಂಕಾರ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಬಾಗಿಲಿಗೆ ನಾವು ಮಾವಿನ ತೋರಣವನ್ನ ಕಟ್ಟಿರ್ತೀವಿ. ಆ ಬಾಗಿಲಲ್ಲಿ ಬಳುಕುತ್ತಿರುವ ಕಾಣುತ್ತಿರುವ ಮಾವಿನ ತೋರಣಗಳು, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ. ನೋಡ್ರಿ ಆ
ಸುಂದರವಾದಂತಹ ಹೂವು ಅರಳಿರ್ತದ, ಆ ಅರಳಿರ್ತಕ್ಕಂತ ಹೂವನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಎಷ್ಟೊಂದು ಆ ನಗು ನಗುತ್ತಾ ನಮಗೆ ಅದು ನಮಗ ಆ ಸುವಾಸನೆಯನ್ನ ಕೊಡ್ತಾ ಇರ್ತದ. ಹಾಗಾಗಿ ಅಂತಹ ಸಂದರ್ಭವನ್ನ ಮರೆತು ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ ಹೊರಗಡೆ ರಂಗೋಲಿಯನ್ನು ಹಾಕಿದ್ದಾರೆ. ಆ ರಂಗೋಲಿಯಲ್ಲಿ ನೋಡ್ರಿ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿದ್ದಾರೆ. ರಂಗೋಲಿಯಲ್ಲಿ ಸೂರ್ಯನ ಕಿರಣಗಳಿಂದ ಕಂಗೊಳಿಸುತ್ತಿರತಕ್ಕಂತಹ ರಂಗೋಲಿಯನ್ನು ನೋಡ್ತಾಳೆ. ಯಾರು? ಆ ಹುಡುಗಿ, ಶೋಷಿತ ವರ್ಗದಿಂದ ಬಂದಿರತಕ್ಕಂತಹ ಬಡ ಹೆಣ್ಣು ಮಗಳು ಆ ರಂಗೋಲಿಯನ್ನು ನೋಡ್ತಿರ್ತಾಳೆ. ರಂಗೋಲಿಯಲ್ಲಿ ಆ ಬಾಲರವಿ ಕಂಗೊಳಿಸ್ತಾ ಇದ್ದಾನೆ, ಸೂರ್ಯ ಕಂಗೊಳಿಸ್ತಾ ಇದ್ದಾನೆ. ಹಾಗಾಗಿ ಅದನ್ನು ಕಂಡು ಮೂಕ ವಿಸ್ಮಿತಳಾಗ್ತಾಳೆ, ಆಶ್ಚರ್ಯ ಚಿಕಿತ್ಸಳಾಗ್ತಾಳೆ. ಹಾಗಾಗಿ ಪುಟ್ಟಿ ಮತ್ತೆ ಮತ್ತೆ ಆ ರಂಗೋಲಿಯನ್ನ ನೋಡ್ತಾ ಇರ್ತಾಳೆ. ವಿದ್ಯಾರ್ಥಿಗಳೇ, ಇದು ಇಷ್ಟು ಆ ಮಹಿಳೆಯ ಮನದಾಳದ ಆ ಹೆಣ್ಣು ಮಗಳ ಒಂದು ಮನದಾಳದ ಮಾತನ್ನ, ದುಃಖದ ಸಂಗತಿಯನ್ನ ನಾವು ನೆನಪಿಸಿಕೊಂಡ್ರೆ ಆ ಇಲ್ಲಿ ಕವಿತ್ರು ಕೂಡ ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ಮಾತುಗಳಿಂದ ನಾವು ಹೇಳ್ತಾ ಇದ್ದಾರೆ. ಈಗ ಇಷ್ಟು ಇಲ್ಲಿಯವರೆಗೆ ನಾವು ನೋಡಿದೀವಿ. ಮುಂದಿನದಾಗಿ ಏನಪ್ಪಾ ಮುಂದಿನ ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಧನ್ಯವಾದ.